मणिपुर राष्ट्रपति आल्विके जारी स्वाति मलिवल सल्लिसिद मध्यंतर वरदियल्ली प्रधानमंत्री नरेंद्र मोदी मणिपुर के भेटी कोड्तार। नमस्कार प्रिय वीक्षकरे, प्रतिध्वनिगे स्वागत। नानु लिखित राय। मणिपुर सद्य के अक्षरशः सुडुगाडिन राज्यवागि मणिपुर होरहोम्मिदे। कारण इष्टे अल्लि गलभे आगिरबहुदु, अल्लिन ओंदष्टु महिळेयर मेलिन दौर्जन्य आगिरबहुदु, अन्याय अक्रमगळु मोस वंचने अंत अल्लि मितिमीर होगिदे। याके हीगेंद्रे अल्लिन सरकार माडिकोंडंत सण्ण लोपवोंदु ईग बहळ दोड्ड मट्टद गलभेगे कारण आगिदे। कळेद केल दिनगळ हिंदे, केल वारगळ हिंदे अंतनु हेळबहुदु, इब्बरु महिळेयरन्न नग्नवागि मेरवणिगे माडि अवर मेले हल्लेयन्न नडेसि गुप्पु अत्याचारवन्न माडलागित्तु। इंत हीन घटनेगे देशाद्यंत खंडने कूड व्यक्तवागित्तु। आ महिळेयरिगे न्याय सिगबेकु, मणिपुरद गलभे कडिमे आगबेकु अन्नुवंत निट्टिनल्लि ओंदष्टु विपक्षगळु होराटवन्न कूड माडिदरु। सरकारद विरुद्ध ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರು। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಕೂಡ ಹೇರಿದರು। ಇದಾದ ನಂತರದಲ್ಲಿ ಅವಿಶ್ವಾಸ ಮಂಡನೆಯ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೂ ಕೂಡ ಹೋದರು। ಇದಾದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆಯತಾ ಇದ್ದವೆ। ಇದರ ನಡುವೆ ಈಗ ಮಹತ್ವವಂತ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ದೆಹಲಿ। ಯಾಕೆ ದೆಹಲಿ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ, ದೆಹಲಿಯ ಮಹಿಳಾ ಆಯೋಗದ ಮುಖ್ಯಸ್ಥೆ ಆದಂತ ಸ್ವಾತಿ ಮಲಿವಲ್ ಅವರು ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮಧ್ಯಂತರ ವರದಿಯೊಂದನ್ನು ಸಲ್ಲಿಕೆ ಮಾಡಿದ್ದಾರೆ। ಮಣಿಪುರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಣಿಪುರದಲ್ಲಿ ಗಲಭೆ ಮಿತಿಮೀರಿದೆ ಅಂತ ಹೇಳಿದ್ದಾರೆ। ಜೊತೆಗೆ ಮೇ ತಿಂಗಳಿನಲ್ಲಿ ಒಂದಷ್ಟು ಸಂತ್ರಸ್ತರ ಬಗ್ಗೆ ಮಾತನಾಡಿರೋದಾಗಿರಬಹುದು, ಸಂತ್ರಸ್ತರ ಕುರಿತಾಗಿ ಒಂದಷ್ಟು ವಿಷಯಗಳನ್ನು ಕಲೆ ಹಾಕಿದ್ದಾಗಿರಬಹುದು, ಸಂತ್ರಸ್ತರ ಜೊತೆ ಅವರೇ ನೇರವಾಗಿ ಒಂದಷ್ಟು ಮಾತುಕತೆಯನ್ನು ಮಾಡಿದ್ದಾಗಿರಬಹುದು, ಇವುಗಳೆಲ್ಲವನ್ನ ಕುರಿತು ಗಮನ ಹರಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ರಾಷ್ಟ್ರಪತಿಗಳಿಗೆ ಅವರೊಂದು ವರದಿಯನ್ನು ಸಲ್ಲಿಸಿದ್ರು ಅಂತ ಹೇಳಿದ್ನಲ್ಲ, ಆ ವರದಿಯಲ್ಲಿ ಪ್ರಮುಖವಾಗಿ ತತ್ಕ್ಷಣಕ್ಕೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ। ಹೀಗಾಗಿ ರಾಷ್ಟ್ರಪತಿ ಆಳ್ವಿಕೆ ಇಲ್ಲಿ ಜಾರಿಯಾಗೋದ್ರ ಮುಖಾಂತರವಾಗಿ ಮಣಿಪುರದ ಗಲಭೆಯನ್ನು ನಿಯಂತ್ರಿಸಬಹುದು, ಮಣಿಪುರದ ಗಲಭೆಯನ್ನು ಶಮನ ಮಾಡಬಹುದು ಅನ್ನುವಂಥದ್ದು ಸ್ವಾತಿ ಮಲಿವಲ್ ಅವರ ಹೇಳಿಕೆ। ಸಂವಿಧಾನದ 356ನೇ ವಿಧಿಯ ಪ್ರಕಾರವಾಗಿ ಒಂದಷ್ಟು ಅಂದರೆ ರಾಜ್ಯ ಸರ್ಕಾರ ಅಥವಾ ಈಗ ಕೇಂದ್ರ ಸರ್ಕಾರ ಅಲ್ಲಿ ಒಂದಷ್ಟು ವಿಫಲತೆಯನ್ನು ಸಾಧಿಸಿತು, ಆಡಳಿತವಾಗಿ ಅಲ್ಲಿ ಒಂದಷ್ಟು ಸಾಧ್ಯತೆಗಳು ಅಂದರೆ ಸಕಾರಾತ್ಮಕ ಬೆಳವಣಿಗೆಗಳು ನಡೀತಾ ಇಲ್ಲ, ಆಡಳಿತ ವೈಫಲ್ಯ ಇದೆ, ಕಾನೂನು ವೈಫಲ್ಯ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಮನವಿಯನ್ನ ಈಗ ಅವರು ಮಾಡಿದ್ದಾರೆ। ಇನ್ನು ಈ ಮನವಿಗೆ ಪೂರಕವಾಗಿ ಒಂದಷ್ಟು ವ್ಯಾಪಕವಾದಂತ ಬೆಂಬಲ ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದೆ। ಮಣಿಪುರದಲ್ಲೂ ಸಾಕಷ್ಟು ಮಂದಿ ರಾಷ್ಟ್ರಪತಿ ಆಳ್ವಿಕೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ। ಯಾಕೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಈ ಗಲಭೆಯನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ, ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ವೈಫಲ್ಯತೆಯನ್ನು ಅನುಭವಿಸಿದೆ, ಹಾಗಾಗಿ ಈ ಎರಡು ಸರ್ಕಾರಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾದರೆ ಇಲ್ಲಿ ಒಂದಷ್ಟು ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಸಾಕಷ್ಟು ಜನ ರಾಜಕೀಯ ತಜ್ಞರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ। ಹೀಗಾಗಿ ಮುಂದಿನ ದಿನಗಳಲ್ಲಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ರೀತಿಯ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ। ಸದ್ಯಕ್ಕೆ ಈಗ ಸ್ವಾತಿ ಮಲಿವಲ್ ಅವರು ಸಲ್ಲಿಸಿರುವಂತಹ ವರದಿಯಲ್ಲಿ ಸದ್ಯಕ್ಕೆ ಅಲ್ಲಿನ ಮಹಿಳೆಯರ ಮೇಲಿನ ಅತ್ಯಾಚಾರ ಆಗಿರಬಹುದು ಅಥವಾ ಕೊಲೆ ಆಗಿರಬಹುದು, ಗಲಭೆ ಆಗಿರಬಹುದು, ಇದೆಲ್ಲವೂ ಕೂಡ ಹೆಚ್ಚಾಗ್ತಲೇ ಇದೆ। ಸಾಕಷ್ಟು ಜನ ಮನೆಗಳನ್ನ ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ, ಒಂದಷ್ಟು ಸರಿಯಾದ ರೀತಿಯಲ್ಲಿ ಬದುಕನ್ನ ಸಾಗಿಸೋದಕ್ಕೆ ಪರದಾಡ್ತಿರುವಂತಹ ಪರಿಸ್ಥಿತಿ ಕೂಡ ಅವರಿಗಿದೆ। ಹೀಗಾಗಿ ಅಲ್ಲಿನ ಈ ಒಂದು ವ್ಯವಸ್ಥೆ ಬದಲಾಗಬೇಕಾಗಿದೆ, ಅಲ್ಲಿನ ಸಮಸ್ಯೆಗಳು ಬಗೆಹರಿಬೇಕಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಅವಶ್ಯಕತೆ ಇದೆ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಒಂದಷ್ಟು ಹೆಜ್ಜೆಗಳನ್ನು ಇಡಲಿವೆ ಅಂದರೆ ಯಾರು ಆಡಳಿತಾರೂಢ ಸರ್ಕಾರ ಯಾವ ರೀತಿಯ ಹೆಜ್ಜೆಯನ್ನು ಇಡುತ್ತೆ, ಜೊತೆಗೆ ರಾಷ್ಟ್ರಪತಿ ಆಳ್ವಿಕೆ ಬರುತ್ತಾ ಅನ್ನುವಂಥದ್ದು ಒಂದು ರೀತಿಯ ಪ್ರಶ್ನೆಯಾಗಿ ಕಾಡ್ತಾ ಇದೆ। ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ। ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ, ಅಲ್ಲಿವರೆಗೆ ನಿರೀಕ್ಷಿಸಿ ಪ್ರತಿಧ್ವನಿ, ಇದು ಜನಾರ್ದನಿ। ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ।